ಇದು ಪಬ್ಲಿಕ್ ಟಿವಿಯ ಸ್ಫೋಟಕ ಸುದ್ದಿ. ನಿಮಗ್ ಮಾತ್ರ ಆಟ ಆಡೋದಕ್ ಬರುತ್ತಾ? ನಮ್ಗೂ ಆಟ ಆಡೋಕೆ ಬರುತ್ತೆ ಅಂತ ಹೇಳಿ ದೋಸ್ತಿಗಳು ಇದೀಗ ಎದ್ದು ನಿಂತಿದ್ದಾರೆ. ಹಾಗಾದ್ರೆ ಯಾವ ರೀತಿಯ ಆಟವನ್ನ ಆಡೋದಕ್ಕೆ ದೋಸ್ತಿಗಳು ಮುಂದಾಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ನಿಮ್ಮ ಮುಂದೆ. ಇದು ಪಬ್ಲಿಕ್ ಟಿವಿಯ ಸ್ಫೋಟಕ ಸುದ್ದಿ. ರಾಜೀನಾಮೆ ಕೊಡ್ತಾರ ದೋಸ್ತಿ ಸರ್ಕಾರದ ಮೂವರು ಸಚಿವರು. ಆಪರೇಷನ್ ಕಮಲ ಭೀತಿಯಲ್ಲಿ ಮೂವರು ಕಳೆದುಕೊಳ್ತಾರ ಸಚಿವ ಸ್ಥಾನ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಬಿಗ್ ಬ್ರೇಕಿಂಗ್ ನ್ಯೂಸ್ ನಮ್ಗೆ ಸಿಗ್ತಾ ಇದೆ. ಮೂವರು ಸಚಿವರಿಗೆ ರಾಜೀನಾಮೆ ಕೊಡುವಂತೆ ಸೂಚಿಸುವಂತ ಸಾಧ್ಯತೆ ಇದೆ. ದೋಸ್ತಿ ಸರ್ಕಾರವನ್ನ ಹೇಗಾದ್ರೂ ಮಾಡಿ ಉಳಿಸ್ಕೊಳ್ಬೇಕು ಅಂತ ಹೇಳಿ ದೋಸ್ತಿ ನಾಯಕರು ಈ ಒಂದು ತಂತ್ರವನ್ನ ಈಗ ಹೆಣ್ತಿದ್ದಾರೆ. ಹಾಗಾದ್ರೆ ಆ ಸಚಿವರು ಯಾರು, ಮೂವರು ಸಚಿವರು ಯಾರು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮ್ಗೆ ಕೊಡ್ತಾ ಹೋಗ್ತೀವಿ. ಇಲ್ಲ ಹೇಳ್ತಾ ಇದೆ, ಹೇಗಾದ್ರೂ ಮಾಡಿ ದೋಸ್ತಿ ಸರ್ಕಾರವನ್ನ ಉಳಿಸ್ಕೊಳ್ಬೇಕು, ನಿಮಗ್ ಮಾತ್ರ ಆಟಾಡೋದಕ್ಕೆ ಸಾಧ್ಯನಾ ಅಂತ ಹೇಳಿ ಬಿಜೆಪಿಗರಿಗೆ ಸವಾಲೊಡ್ಡಿ ದೋಸ್ತಿ ನಾಯಕರು ಇದೀಗ ಒಂದು ಈ ತಂತ್ರವನ್ನ ರೂಪಿಸಿದ್ದಾರೆ. ಈ ತಂತ್ರ ಯಾವ ರೀತಿ ವರ್ಕೌಟ್ ಆಗುತ್ತೆ, ಆ ಮೂವರು ಸಚಿವರು ರಾಜೀನಾಮೆ ಕೊಡೋದಕ್ಕೆ ಒಪ್ಕೋತಾರ, ಹೀಗೆ ನಾನಾ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಹಾಗಾದ್ರೆ ಆ ಮೂವರು ಸಚಿವರು ಯಾರು ನೋಡೋಣ. ಹಾಗಾದ್ರೆ ಆ ಮೂವರು ಸಚಿವರು ಯಾರು? ಒಂದ್ ವೇಳೆ ಆ ಸಚಿವರು ರಾಜೀನಾಮೆ ಕೊಟ್ರೆ ಅವರಿಗೆ ಅಲ್ಲಿ ತೊಂದರೆ ಆಗೋದಿಲ್ವಾ, ಅವರಿಗೆ ಮುನಿಸು ಬರೋದಿಲ್ವಾ? ಹೀಗೆ ನಾನಾ ಪ್ರಶ್ನೆಗಳು ಕೂಡ ನಮ್ಮನ್ನ ಕಾಡ್ತಾ ಇರುವಂತದ್ದು. ಆ ಸಚಿವರು ನಿಜಕ್ಕೂ ರಾಜೀನಾಮೆಯನ್ನ ಕೊಡ್ತಾರಾ, ಈ ತಂತ್ರ ಯಾವ ರೀತಿ ವರ್ಕೌಟ್ ಆಗುತ್ತೆ, ಇದೆಲ್ಲವೂ ಕೂಡ ಕಾಡ್ತಾ ಇರುವಂತ ಪ್ರಶ್ನೆ. ಹಾಗಾದ್ರೆ ಆ ಮೂವರು ಸಚಿವರು ಯಾರು ಅನ್ನೋದಕ್ಕೆ ಸಂಬಂಧಪಟ್ಟ ಡೀಟೇಲ್ಸ್ ನಿಮ್ಮ ಮುಂದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಜಯಮಾಲಾ ಕುರ್ಚಿಗೆ ಕೂಡ ಕುತ್ತು ಬರುವಂತಹ ಸಾಧ್ಯತೆ ಇದೆ. ಮೂವರು ಸಚಿವರಿಗೆ ರಾಜೀನಾಮೆ ಕೊಡುವಂತೆ ಸೂಚನೆ ಸಾಧ್ಯತೆ ಇದೆ. ಅದರಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಜಯಮಾಲಾ ಕುರ್ಚಿಗೆ ಕೂಡ ಕುತ್ತು ಬರುವಂತಹ ಸಾಧ್ಯತೆ ಇದೆ. ಇತ್ತ ಲಂಚ ಪ್ರಕರಣದಲ್ಲಿ ಸಿಕ್ಕಿಬಿದ್ದಿರುವಂತಹ ಸಚಿವ ಪುಟ್ಟರಂಗ ಶೆಟ್ಟಿಗೂ ಕೂಡ ಕುರ್ಚಿ ಕಂಟಕ ಎದುರಾಗಬಹುದು. ಇವರಿಬ್ಬರು ಸೇರಿ ಒಟ್ಟು ಮೂವರು ಸಚಿವರ ರಾಜೀನಾಮೆಯನ್ನ ಪಡೆಯುವಂತಹ ಸಾಧ್ಯತೆ ಇದೆ. ದೋಸ್ತಿ ಸರ್ಕಾರವನ್ನ ಉಳಿಸಿಕೊಳ್ಳುವುದಕ್ಕೆ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಜೊತೆಗೆ ಕುಮಾರಸ್ವಾಮಿ ಈ ಒಂದು ತಂತ್ರವನ್ನ ಹೆಣ್ದಿದ್ದಾರೆ. ಹಾಗಾದ್ರೆ ಈ ಮೂವರು ಸಚಿವರು ರಾಜೀನಾಮೆಯನ್ನ ಕೊಡೋದಕ್ಕೆ ಒಪ್ಕೊಳ್ತಾರಾ? ಇವರು ಬಂಡಾಯ ಎದುರೊಳ್ಳೋದಿಲ್ವಾ? ನಮ್ಮ ಸಚಿವ ಸ್ಥಾನವನ್ನ ನೀವು ಕಿತ್ಕೊಳ್ತೀರಾ, ಅವ್ರು ಹೇಗೆ ಕೊಡ್ತೀರಾ? ಈ ಸಚಿವ ಸ್ಥಾನವನ್ನ ಇವ್ರು ಪಡ್ಕೊಂಡು ಮುಂದೆ ಏನ್ ಮಾಡ್ತಾರೆ, ಹಾಗಾದ್ರೆ ಯಾರಿಗೆ ಕೊಡ್ತಾರೆ, ಅತೃಪ್ತ ಶಾಸಕರಿಗೆ ಕೊಡ್ತಾರೆ ಈ ಸಚಿವ ಸ್ಥಾನವನ್ನ? ಈ ಎಲ್ಲಾ ಡೀಟೇಲ್ಸ್ ಅನ್ನ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೊಡ್ತಾ ಹೋಗ್ತೀವಿ. ಎಸ್, ಗಮನಿಸ್ತಾ ಇದ್ದೀರಾ, ನಾನು ಆಗ್ಲೇ ಹೇಳ್ತಾ ಇದ್ದೆ ನಮಗೂ ಆಟ ಆಡೋದಕ್ಕೆ ಬರುತ್ತೆ ಅಂತ ಹೇಳಿ. ಸಾಕಷ್ಟು ರೀತಿಯ ಪ್ರಯತ್ನವನ್ನ ದೋಸ್ತಿ ಸರ್ಕಾರದ ನಾಯಕರುಗಳು ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಬಿಜೆಪಿಗರು ಇಲ್ಲ, ನಾವು ಬಿಡೋದಿಲ್ಲ, ನಮ್ಮ ಪ್ರಯತ್ನವನ್ನ ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿ ಅವರು ಕೂಡ ಸಾಕಷ್ಟು ರೀತಿಯ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಲೇಬೇಕು ಅಂತ ಹೇಳಿ ಹೈಕಮಾಂಡ್ ಮಟ್ಟದಲ್ಲಿ ಬಿಜೆಪಿಗರು ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಇಲ್ಲಿ ಬಿಜೆಪಿಗರ ತಂತ್ರಕ್ಕೆ ನಾವೇನು ಸುಮ್ಮನೆ ಇರೋದಿಲ್ಲ. ಈಗ ಆಲ್ರೆಡಿ ಮೂವರು ಸಚಿವರಿಂದ ರಾಜೀನಾಮೆಯನ್ನ ಪಡ್ಕೊಂಡು ಆ ಸಚಿವ ಸ್ಥಾನವನ್ನ ಏನು ಅತೃಪ್ತ ಶಾಸಕರಿದ್ದಾರೆ ಅವ್ರಿಗೆ ಕೊಡುವಂತ ಪ್ಲಾನ್ ಅನ್ನ ಇಲ್ಲಿ ಸಿದ್ದರಾಮಯ್ಯ ಆಗಿರ್ಬೋದು, ಡಿಕೆಶಿ ಆಗಿರ್ಬೋದು, ಕುಮಾರಸ್ವಾಮಿ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ನಾಳೆ ಏನೆಲ್ಲ ಬದಲಾವಣೆಗಳು ಆಗಬಹುದು, ಇದು ಕೂಡ ಸಾಕಷ್ಟು ಪ್ರಶ್ನೆಯಾಗಿ ನಮ್ಮನ್ನ ಕಾಡ್ತಾ ಇರುವಂತದ್ದು. ಗಮನಿಸ್ತಾ ಇದ್ದೀರಾ, ಯಾರಿಗೆ ಕೊಡ್ತಾರೆ, ಯಾರಿಗೆ ಕೊಡಬಹುದು, ಹೀಗೆ ಸಾಕಷ್ಟು ಪ್ರಶ್ನೆ ಇದೆ. ಇಲ್ಲಿ ಸಾಕಷ್ಟು ದೋಸ್ತಿ ಫಾರ್ಮುಲಾ ಕೂಡ ಇದೆ. ಅತೃಪ್ತರಿಗೆ ಸಚಿವ ಸ್ಥಾನವನ್ನ ಕೊಡೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಇಲ್ಲಿ ಸದ್ಯಕ್ಕೆ ಅತೃಪ್ತ ಕೂಟದಲ್ಲಿರುವಂತಹ ಮೂವರಿಗೆ ಸಚಿವ ಸ್ಥಾನವನ್ನ ಕೊಡೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಯಾರವರು ಅನ್ನೋ ಪ್ರಶ್ನೆಗೂ ಕೂಡ ಉತ್ತರವನ್ನ ಕೊಡ್ತಾ ಹೋಗ್ತೀವಿ. ರಾಜೀನಾಮೆಯಿಂದ ತೆರವಾಗಿರುವಂತಹ ಮೂರು ಸ್ಥಾನವನ್ನ ಅತೃಪ್ತರಿಗೆ ಹಂಚುವಂತಹ ಸಾಧ್ಯತೆ ಇದೆ. ರಾಜೀನಾಮೆಯಿಂದ ತೆರವಾಗೋ ಮೂರು ಸ್ಥಾನಗಳನ್ನ ಅತೃಪ್ತರಿಗೆ ಹಂಚುವಂತಹ ಸಾಧ್ಯತೆ ಇದೆ. ಅತೃಪ್ತರ ಗ್ಯಾಂಗ್ ಅನ್ನ ಕಟ್ಕೊಂಡಿರುವಂತಹ ರಮೇಶ್ ಜಾರಕಿಹೊಳಿ ಜೊತೆಗೆ ಮಹೇಶ್ ಕುಮಟಹಳ್ಳಿಗೆ ಶಾಕ್ ಕೊಡ್ತಾರೆ. ಅವರನ್ನ ಸೈಡ್ಗಿಟ್ಟು ಉಳಿದ ಮೂವರಿಗೆ ಈ ಒಂದು ಸಚಿವ ಸ್ಥಾನವನ್ನ ಕೊಡ್ತೀವಿ, ಬಂದು ಬಿಡಿ, ನೀವು ಎಲ್ಲ ಎಲ್ಲಿದ್ರು ಕೂಡ ಬಂದ್ಬಿಡಿ ಅಂತ ಹೇಳಿ ಅವರಿಗೆ ಆಮಿಷವನ್ನ ಒಡ್ಡುವಂತಹ ಸಾಧ್ಯತೆ ಇದೆ. ಅದಕ್ಕೆ ಒಪ್ಕೊಂಡು ಅತೃಪ್ತ ಶಾಸಕರು ಬರ್ತಾರಾ ಗೊತ್ತಿಲ್ಲ. ಈ ಇಬ್ಬರು ಶಾಸಕರನ್ನಷ್ಟೇ ಅನರ್ಹಗೊಳಿಸಿ ಪಾಠ ಕಲಿಸುವುದಕ್ಕೆ ಇದೀಗ ಕಾಂಗ್ರೆಸ್ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಇಲ್ಲಿ ರಮೇಶ್ ಜಾರಕಿಹೊಳಿ ಮತ್ತು ಮಹೇಶ್ ಕುಮಟಹಳ್ಳಿಗೆ ಶಾಕ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ಅವರನ್ನ ಅನರ್ಹಗೊಳಿಸಿ ಉಳಿದಂತ ಮೂರು ಅತೃಪ್ತ ಶಾಸಕರಿಗೆ ಸಚಿವ ಸ್ಥಾನವನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ. ಹಾಗಾದ್ರೆ ದೋಸ್ತಿ ಫಾರ್ಮುಲಾ ಟೂ ಏನು ನೋಡೋಣ. ಒಂದೇ ಏಟಿನಲ್ಲಿ ಯಡಿಯೂರಪ್ಪನವರ ನಾನಾ ಆಟಗಳು ಏನಿದ್ದಾವೆ ಅದನ್ನ ಮುಗಿಸೋದಕ್ಕೆ ಇದೀಗ ದೋಸ್ತಿ ನಾಯಕರು ಮುಂದಾಗಿದ್ದಾರೆ. ಹಾಗಾದ್ರೆ ಏನದು ಆಟ ಏನು ನೋಡೋಣ. ಒಂದೇ ಏಟಲ್ಲಿ ಯಡಿಯೂರಪ್ಪ ಪಾಳೆಯದ ಆಟವನ್ನ ಮುಗಿಸಲು ದೋಸ್ತಿ ತಂತ್ರವನ್ನ ರೂಪಿಸಿಕೊಂಡಿದೆ. ನೀವೇನ್
ಮಾಡೋದು, ನಾವೇ ವಿಶ್ವಾಸಮತ ಯಾಚಿಸ್ತೀವಿ ಅಂತ ಹೇಳಿ ಇಲ್ಲಿ ರಣತಂತ್ರವನ್ನ ರೂಪಿಸಿದ್ದಾರೆ. ವಿಧಾನಸಭೆಯಲ್ಲಿ ಬಹುಮತ ಸಾಬೀತು ನಿರ್ಣಯ ಮಂಡಿಸಲು ದೋಸ್ತಿಗಳು ಚಿಂತನೆಯನ್ನ ಮಾಡಿದ್ದಾರೆ. ನಮ್ಮ ಸರ್ಕಾರಕ್ಕೆ ಬಹುಮತ ಇದೆ, ನಾವು ಅದನ್ನ ಸಾಬೀತು ಪಡಿಸ್ತೇವೆ. ಈ ಮೂಲಕ ವಿಶ್ವಾಸಮತ ಗೆದ್ದು ಬಿಜೆಪಿಯ ಆಪರೇಷನ್ ಕಮಲ ಆಟಕ್ಕೆ ಫುಲ್ ಸ್ಟಾಪ್ ಹಾಕೋದಕ್ಕೆ ದೋಸ್ತಿ ನಾಯಕರು ಚಿಂತನೆಯನ್ನ ಮಾಡಿದ್ದಾರೆ. ಈ ಹಿಂದೆಯೇ ಸ್ವಯಂ ಪ್ರೇರಿತವಾಗಿ ವಿಶ್ವಾಸಮತ ಯಾಚನೆಗೆ ಸಲಹೆಯನ್ನ ಕೊಟ್ಟಿದ್ರು ಸಿದ್ದರಾಮಯ್ಯನವರು. ಗೊತ್ತೇ ಇದೆ ನಿಮಗೆ, ಮೊನ್ನೆ ಮೊನ್ನೆ ನಾವು ಕೂಡ ಹೇಳಿದ್ವಿ, ಅಧಿವೇಶನದ ವೇಳೆಯಲ್ಲೇ ನೀವು ವಿಶ್ವಾಸಮತ ಯಾಚನೆಯನ್ನ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆಗಳು ಆಗೋದಿಲ್ಲ ಅಂತ ಹೇಳಿ ಆಲ್ರೆಡಿ ಸಿದ್ದರಾಮಯ್ಯನವರು ಒಂದು ಸಲಹೆಯನ್ನ ಕೊಟ್ಟಿದ್ರು. ಆ ಸಲಹೆಯನ್ನ ಆ ದಿನ ಕುಮಾರಸ್ವಾಮಿ ಅವರು ಅಷ್ಟೊಂದು ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ. ಆದ್ರೆ ಈಗ ನಾಳೆ ಬಜೆಟ್ ಮಂಡನೆ ಆದ ಬಳಿಕ ವಿಶ್ವಾಸಮತ ಸಾಬೀತು ಮಾಡೋದಕ್ಕೆ ಕುಮಾರಸ್ವಾಮಿ ಅವರು ಇದೀಗ ತಂತ್ರವನ್ನ ರೂಪಿಸಿದ್ದಾರೆ. ನಿಮಗ್ ಮಾತ್ರ ಆಟ ಆಡೋದಕ್ಕೆ ಬರೋದಲ್ಲ, ನಮಗೂ ಕೂಡ ಆಟ ಆಡೋದಕ್ಕೆ ಬರುತ್ತೆ ಅಂತ ಹೇಳಿ ವಿಶ್ವಾಸಮತ ಯಾಚನೆಗೆ ಇದೀಗ ದೋಸ್ತಿ ನಾಯಕರು ಮುಂದಾಕಿದ್ದಾರೆ. ಈ ರೀತಿ ವಿಶ್ವಾಸಮತ ಯಾಚನೆಯನ್ನ ಮಾಡಿದ್ರೆ ಇನ್ನು 6 ತಿಂಗಳುಗಳ ಕಾಲ ಸರ್ಕಾರವನ್ನ ಯಾರೂ ಕೂಡ ಟಚ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಈ ರೀತಿಯ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಗಮನಿಸ್ತಾ ಇದ್ರ ದೃಶ್ಯಾವಳಿಗಳನ್ನ, ಸಿದ್ದು ಡಿಕೆಶಿ ಲೆಕ್ಕಾಚಾರ ಒಂದ್ ಕಡೆ, ಸಿಎಂ ಡಿಕೆಶಿ ಲೆಕ್ಕಾಚಾರ, ಏನ್ ಮಾಡಬಹುದು, ಈ ರೀತಿ ಆಗ್ತಾ ಇದೆಯಲ್ಲ, ಏನ್ ಮಾಡಬಹುದು, ಯಾವ ರೀತಿ ರಣತಂತ್ರವನ್ನ ರೂಪಿಸಬಹುದು ಅಂತ ಹೇಳಿ ಮಾಸ್ಟರ್ ಪ್ಲಾನ್ ಅನ್ನ ದೋಸ್ತಿ ನಾಯಕರು ಮಾಡ್ತಿದ್ರೆ ಒಂದ್ ಕಡೆ ಡಿಕೆಶಿ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, ಈತ ಕುಮಾರಸ್ವಾಮಿ ಎಲ್ಲರೂ ಕೂಡ ಕೂತ್ಕೊಂಡು ಚರ್ಚೆಯನ್ನ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇರ್ತೀರಾ. ಎಸ್, ಸಿದ್ದು ಡಿಕೆಶಿ ಲೆಕ್ಕಾಚಾರ ಏನಾಗಬಹುದು, ಈಗ ಅವರಿಗೆ ಸಚಿವ ಸ್ಥಾನವನ್ನ ಕೊಡಬಹುದಾ ಮೂವರಿಗೆ, ಇನ್ನು ಉಳಿದಂತ ಮಹೇಶ್ ಕುಮಟಹಳ್ಳಿ ಆಗಿರ್ಬೋದು, ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಅವರನ್ನ ಅನರ್ಹಗೊಳಿಸೋಣ, ಈ ರೀತಿಯ ಲೆಕ್ಕಾಚಾರವನ್ನ ಮಾಡ್ತಾ ಇದ್ದಾರೆ. ಇವರಿಬ್ರು ಏನ್ ಚರ್ಚೆಯನ್ನ ಮಾಡಿದ್ರು ಅದನ್ನ ಇಲ್ಲಿ ಸಿಎಂ ಕುಮಾರಸ್ವಾಮಿಗೆ ಡಿಕೆಶಿ ಹೇಳ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಕೂಡ ಗಮನಿಸ್ತಾ ಇದ್ದೀರಾ. ಈ ರೀತಿಯ ಲೆಕ್ಕಾಚಾರವನ್ನ ಹಾಕೊಂಡ್ರೆ ನಮ್ಮ ದೋಸ್ತಿ ಸರ್ಕಾರವನ್ನ ಯಾವ ರೀತಿ ಉಳಿಸ್ಕೊಳ್ಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತ ಚರ್ಚೆಯನ್ನ ತುಂಬಾನೇ ಸೀರಿಯಸ್ ಆಗಿ ಮಾಡ್ತಿದ್ದಾರೆ. ಇಲ್ಲಿ ಮೂವರು ಶಾಸಕರು, ಅತೃಪ್ತ ಶಾಸಕರು ಏನಿದ್ದಾರೆ ಅವರಿಗೆ ಸಚಿವ ಸ್ಥಾನವನ್ನ ಕೊಟ್ಟು ಇಲ್ಲಿ ಸರ್ಕಾರವನ್ನ ಉಳಿಸ್ಕೊಳ್ಳುವಂತ ಪ್ಲಾನ್ ಅನ್ನ ಮಾಡ್ಕೊಳ್ತಿದ್ದಾರೆ. ಅದಕ್ಕೋಸ್ಕರ ಈಗ ಒಂದು ರೀತಿಯಲ್ಲಿ ಚರ್ಚೆಯಲ್ಲಿ ಮಗ್ನರಾಗ್ಬಿಟ್ಟಿದ್ದಾರೆ. ಡಿಕೆಶಿ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, ಕುಮಾರಸ್ವಾಮಿ ಆಗಿರ್ಬೋದು, ಈ ಹಿಂದೆಯೇ ಸಿದ್ದರಾಮಯ್ಯನವರು ಒಂದು ಸಲಹೆಯನ್ನ ಕೊಟ್ಟಿದ್ರು, ನೋಡಿ ವಿಶ್ವಾಸಮತ ಯಾಚನೆಯನ್ನ ಮಾಡಬೇಡಿ, 6 ತಿಂಗಳುಗಳ ಕಾಲ ನಿಮ್ಮನ್ನ ಯಾರು ಕೂಡ ಟಚ್ ಮಾಡೋದಕ್ಕೆ ಆಗೋದಿಲ್ಲ ಅಂತ. ಬಟ್ ಅವತ್ತು ಬೆಳಗಾವಿ ಅಧಿವೇಶನದ ಟೈಮಲ್ಲಿ ಏನ್ ಹೇಳಿದ್ರು ಅದನ್ನ ಅಷ್ಟೊಂದು ಸೀರಿಯಸ್ ಆಗಿ ಇಲ್ಲಿ ಅವ್ರು ತಗೊಂಡ್ಕೊಂಡಿರಲಿಲ್ಲ ಕುಮಾರಸ್ವಾಮಿ ಅವರು. ಬಟ್ ಈಗ ನಾಳೆ ಬಜೆಟ್ ಮಂಡನೆ ಆದ ಬಳಿಕ ವಿಶ್ವಾಸಮತ ಯಾಚನೆ ಮಾಡೋದಕ್ಕೆ ಸಾಕಷ್ಟು ರೀತಿಯ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಗಮನಿಸಬಹುದು ತುಂಬಾನೇ ಬೆಳವಣಿಗೆಗಳು ರಾಜಕೀಯದಲ್ಲಿ ಆಗ್ತಾ ಇದೆ. ಏನೆಲ್ಲ ಬೆಳವಣಿಗೆಗಳು ಆಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಕಂಪ್ಲೀಟ್ ಆದ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಸುಕೇಶ್. ಸುಕೇಶ್, ಇಲ್ಲಿ ಗಮನಿಸ್ತಾ ಇದ್ವಿ ಸಾಕಷ್ಟು ರೀತಿಯ ಬೆಳವಣಿಗೆಗಳು ಆಗ್ತಾ ಇದೆ, ದೋಸ್ತಿ ಸರ್ಕಾರವನ್ನ ಉಳಿಸ್ಕೋಬೇಕು ಅಂತ ಹೇಳಿ ಯಾವ ರೀತಿಯ ಪ್ಲಾನ್ ಅನ್ನ ನಾಯಕರು ಮಾಡ್ತಾ ಇದ್ದಾರೆ? ಯಶೋಧ, ಈಗ ದೋಸ್ತಿ ಸರ್ಕಾರದ ಅಳಿವು ಉಳಿವಿನ ಪ್ರಶ್ನೆಗೆ ನಾಳೆಯೇ ಡೆಡ್ ಲೈನ್ ಅಂತ ಹೇಳ್ಬೋದು. ಕಾರಣ ಇಷ್ಟೇ, ನಾಳೆ ಸಿಎಲ್ಪಿ ಸಭೆ ಕೂಡ ನಡೀತಾ ಇರೋದ್ರಿಂದ ಸಿಎಲ್ಪಿ ಸಭೆಗೆ ಎಷ್ಟು ಜನ ಕಾಂಗ್ರೆಸ್ನ ಶಾಸಕರುಗಳು ಗೈರಾಗ್ತಾರೋ ಅವರು ಖಂಡಿತ ಕಾಂಗ್ರೆಸ್ನ ಜೊತೆಗೆ ಇಲ್ಲ ಅನ್ನುವಂಥದ್ದು ನಾಳೆ ಬೆಳಗ್ಗೆ ಸುಮಾರು 9:30 ಎಲ್ಲವೂ ಕೂಡ ಗೊತ್ತಾಗ ಹೋಗುತ್ತೆ. ಅಲ್ಲಿಗೆ ಸರ್ಕಾರಕ್ಕಿರುವಂಥ ಸಂಖ್ಯಾಬಲ ಎಷ್ಟು ಅಥವಾ ಎಷ್ಟು ಶಾಸಕರ ಬೆಂಬಲದಿಂದ ಸರ್ಕಾರ ನಡೀತಾ ಇದೆ ಅನ್ನುವಂಥದ್ದು ಬಹುತೇಕ ದೋಸ್ತಿಗಳಿಗೆ ಖಚಿತವಾಗುತ್ತೆ. ಹಾಗಾಗಿ ಬರದೇ ಇರುವಂಥ ಶಾಸಕರ ವಿರುದ್ಧ ಏನು ಕ್ರಮ ಬೇಕು ಅದನ್ನು ಒಂದು ಕಡೆ ಕೈಗೊಳ್ಳೋದ್ರ ಜೊತೆಗೆ ಬಿಜೆಪಿಯವರು ಪದೇ ಪದೇ ಡಿಸ್ಟರ್ಬ್ ಮಾಡ್ತಾ ಇರೋದ್ರಿಂದ ನಾವೇ ಮುಂದೆ ಹೋಗಿ ಒಂದು ವಿಶ್ವಾಸಮತ ಸಾಬೀತನ್ನು ಮಾಡೋಣ ಅನ್ನುವಂಥ ತೀರ್ಮಾನಕ್ಕೆ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ತಮ್ಮ ಈ ಅಭಿಪ್ರಾಯವನ್ನು ತಮ್ಮ ಮಿತ್ರ ಪಕ್ಷದ ಶಾಸಕರುಗಳ ಜೊತೆಗೆ ಕೂಡ ಈಗಾಗಲೇ ಮುಖ್ಯಮಂತ್ರಿಗಳು ಇವತ್ತು ಹಂಚಿಕೊಂಡಿದ್ದಾರೆ. ಜೊತೆಗೆ ವಿಷಯ ಅಷ್ಟೇ, ಅವಿಶ್ವಾಸ ನಿರ್ಣಯವನ್ನು ಗೊತ್ತು ವೇಳೆ ಮಂಡಿಸೋದಾದರೆ ಬಿಜೆಪಿಯವರು ಅದನ್ನು ಮಾಡ್ತಾ ಇಲ್ಲ. ಮತ್ತೊಂದು ಕಡೆಯಿಂದ ಸರ್ಕಾರಕ್ಕೆ ಬಹುಮತ ಇಲ್ಲ ಅಂತ ಸದನದ ಒಳಗೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಹೊರಗೂ ಅದನ್ನು ಹೇಳ್ಕೊಂಡು ತಿರುಗ್ತಾ ಇದ್ದಾರೆ. ಅಂದರೆ ಸರ್ಕಾರ ನಿರಂತರವಾಗಿ ಗೊಂದಲದಲ್ಲೇ ಇದೆ ಅನ್ನುವಂಥದ್ದನ್ನ ಬಿಂಬಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಬ್ರೇಕ್ ಹಾಕಲೇಬೇಕಾದ್ರೆ ವಿಶ್ವಾಸಮತವನ್ನು ಸಾಬೀತು ಮಾಡಲೇಬೇಕಾಗುತ್ತೆ ಅನ್ನುವಂಥದ್ದು. ಹಾಗಾಗಿ ನಾಳೆ ಬರ್ತಕ್ಕಂಥ ಶಾಸಕರು ಬರದೇ ಇರತಕ್ಕಂಥ ಶಾಸಕರನ್ನ ಗುರುತಿಸಿ ಅವರ ವಿರುದ್ಧ ಕ್ರಮಕ್ಕೆ ಏನು ಬೇಕೋ ಆ್ಯಕ್ಷನ್ ತಗೊಂಡ ತಕ್ಷಣವೇ ವಿಶ್ವಾಸಮತಕ್ಕೆ ಯಾವತ್ತು ದಿನಾಂಕವನ್ನು ನಿಗದಿಪಡಿಸಬಹುದು ಅನ್ನೋದ್ರ ಬಗ್ಗೆ ದೋಸ್ತಿಗಳ ಕುಳಿತು ಚರ್ಚೆ ಮಾಡಿ ಅಂತಿಮವಾದ ಒಂದು ದಿನಾಂಕವನ್ನು ಕೂಡ ನಿಗದಿಪಡಿಸಿಕೊಳ್ತಾರೆ. ಯಶೋಧ, ಮೂವರು ಸಚಿವರಿಗೆ ರಾಜೀನಾಮೆಯನ್ನು ಕೊಡಿಸಿ ಉಳಿದಂತ ಆ 3 ಸ್ಥಾನವನ್ನ ಅತೃಪ್ತ ಶಾಸಕರಿಗೆ ಕೊಡುವಂತ ಪ್ಲಾನ್ ಕೂಡ ಇದೆ. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಸುಕೇಶ್, ಖಂಡಿತ ಹೌದು, ಯಾಕಂತಂದ್ರೆ ಇರುವಂತ ಸಚಿವರನ್ನು ಯಾರನ್ನು ಕೈ ಬಿಡುವುದಕ್ಕನ್ನುವಂಥದ್ದು ಕೂಡ ಪ್ರಶ್ನೆ ಬರೋದು. ಒಂದ್ ಕಡೆ ಆದ್ರೆ ಈಗ ಸಿಟ್ಟು ಮಾಡ್ಕೊಂಡು ಒಂದು ಕಾಲನ್ನ ಹೊರಗಿಟ್ಟಿರುವ, ಇದುವರೆಗೂ ಕೂಡ ಅಧಿಕೃತವಾಗಿ ಹೋಗೇ ಬಿಟ್ಟಿದ್ದಾರೆ ಅಂತ ನಂಬಿಕೊಂಡಿರುವಂತ ಶಾಸಕರುಗಳು ಮತ್ತೆ ವಾಪಸ್ ಬರೋದು ನಿಜಾನ? ಕೇವಲ ಸಚಿವ ಸ್ಥಾನದ ಆಸೆ ತೋರಿಸಿದ ಕೂಡಲೇ ಅವರು ವಾಪಸ್ ಬರ್ತಾರ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ. ಹಾಗೇನಾದ್ರೂ ಅವರು ಬಂದ್ರೆ ಆಲ್ಟರ್ನೇಟ್ ಆಗಿ ಯಾರ್ಯಾರನ್ನ ಸಚಿವ ಸ್ಥಾನದಿಂದ ಕೈ ಬಿಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬಹುದಾಗಿದೆ. ಅಕಸ್ಮಾತ್ ಅವ್ರು ಸಚಿವ ಸ್ಥಾನದ ಆಸೆಗೂ ಕಟ್ಟು ಬಿದ್ದು ಬರದೇ ಇದ್ದ ಪಕ್ಷದಲ್ಲಿ ಏನ್ ಮಾಡಬೇಕು ಅನ್ನುವಂಥ ಪ್ರಶ್ನೆ ಸಹಜವಾಗಿಯೇ ಮೂಡುತ್ತೆ. ಅವ್ರನ್ನ ಇನ್ನೇನು ಮಾಡೋಕ್ಕಾಗಲ್ಲ, ಅವ್ರ ವಿರುದ್ಧ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಬೇಕು.
ಅಂತ ಅನಿವಾರ್ಯತೆ ಕೂಡ ಕಾಂಗ್ರೆಸ್ ತಿಳ್ಕತ್ತೆ. ಆ ಸಂದರ್ಭದಲ್ಲಿ ಅನಿವಾರ್ಯವಾಗಿ ವಿಶ್ವಾಸಮತ ಸಾಬೀತಿಗೆ ಸ್ವತಃ ಮುಖ್ಯಮಂತ್ರಿಗಳೇ ಮುಂದಾಗಿ ವಿಶ್ವಾಸಮತವನ್ನು ಸಾಬೀತು ಮಾಡಿಕೊಂಡು 6 ತಿಂಗಳ ಕಾಲ ಸರ್ಕಾರವನ್ನು ಸೇಫ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಮೊದಲನೇದು ಕಾಂಗ್ರೆಸ್ ನಾಯಕರು ತೀರ್ಮಾನ ಮಾಡದಂತೆ ಅತೃಪ್ತರನ್ನ ಮನವೊಲಿಸುವ ಅಥವಾ ಅವರನ್ನ ಏನಾದರೂ ಮಾಡಿ ವಾಪಸ್ ಕರೆತರುವಂತ ಪ್ರಯತ್ನದ ಒಂದು ಭಾಗ. ಅದಾಗಲಿಲ್ಲ ಅಂತಾದ್ರೆ ಇಮಿಡಿಯೇಟ್ ಆಗಿ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂಥದ್ದು, ಜೊತೆಗೆ ವಿಶ್ವಾಸಮತ ಸಾಬೀತಿಗೆ ಸೂಕ್ತ ಸಮಯವನ್ನು ಕೂಡ ಕೇಳುವಂಥದ್ದು, ಇವೆರಡೂ ಅವಕಾಶಗಳನ್ನು ಕೂಡ ಮುಂದೆ ಇಟ್ಕೊಂಡೇ ತಮ್ಮ ಪ್ರತಿತಂತ್ರವನ್ನ ದೋಸ್ತಿ ಪಕ್ಷಗಳು ಹಣಿದಿದ್ದಾವೆ ಅಂತ ಹೇಳಬಹುದು. ಯಶೋದ ಸುಖೇಶ್, ಈಗ ಸಚಿವ ಸ್ಥಾನವನ್ನ ಕಳ್ಕೊಂಡ್ರೆ ಈಗಿರುವಂತ ಸಚಿವರು ಸುಮ್ಮನೆ ಇದ್ಬಿಡ್ತಾರಾ, ಅವ್ರಿಗೆ ಕೋಪ ಬರೋದಿಲ್ವಾ, ಅವರು ಬಂಡಾಯ ಎದ್ದೊಳ್ಳೋದಿಲ್ವಾ, ಹೇಗೆ ಅಂತ ಹೇಳಿ? ಅದು ತೀರಾ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಪಕ್ಷದ ವಿಚಾರ ಬಂದಾಗ ಕೆಲವೊಂದು ಹೊಂದಾಣಿಕೆಗಳನ್ನ ಮಾಡುವಂಥದ್ದು ಅಥವಾ ತ್ಯಾಗವನ್ನು ಮಾಡಬೇಕಾದಂಥದ್ದು ಅನಿವಾರ್ಯ ಆಗುತ್ತೆ. ಹಾಗಾಗಿ ಅಂತ ಹಿರಿಯ ಸಚಿವರನ್ನ ಯಾರಾದರೂ ಅಥವಾ ಸ್ವಲ್ಪ ಅನುಭವಿಗಳಿದ್ದಂಥವ್ರು ಅಥವಾ ಪಕ್ಷಕ್ಕಾಗಿ ನಾನು ಬಿಟ್ಕೊಡೋಕೆ ರೆಡಿ ಇದ್ದೀನಿ ಅನ್ನುವಂತ ಹೇಳಿ ಮುಂದೆ ಬರುವಂಥವ್ರು ಅಂಥವ್ರನ್ನ ಹುಡುಕಿ ಮಾಡಬೇಕಾಗುತ್ತೆ. ಹೊಸದಾಗಿ ಆದಂಥವ್ರು ಕಾಡಿ ಬೇಡಿ ಬಂಡಾಯದ ಬಾವುಟ ಆರಿಸಲಿಕ್ಕೆ ಪ್ರಯತ್ನ ಪಟ್ಟಾದಂಥವ್ರು ಖಂಡಿತ ತಮ್ಮ ಸಚಿವ ಸ್ಥಾನವನ್ನು ಬಿಟ್ಕೊಡ್ಲಿಕ್ಕೆ ಅವರು ಒಪ್ಪಲ್ಲ. ಹಾಗಾಗಿ ಇರೋದ್ರಲ್ಲಿ ಯಾರು ಸ್ವಲ್ಪ ಪಕ್ಷದ ಪರವಾಗಿ ನಿಲ್ತುವಂಥದ್ದು, ಪಕ್ಷದ ಹಿತ ಕಾಯೋಕ್ಕೆ ನಾನು ರಾಜೀನಾಮೆ ಕೊಡ್ತೀನಿ ಅನ್ನುವಂಥ ನಿಲುವಿಗೆ ಭದ್ರ ಆಗಿರ್ತಾರೆ ಅಂಥವ್ರನ್ನ ಹುಡುಕಿ ಒಂದು ತೀರ್ಮಾನವನ್ನು ಕೈಗೊಳ್ಳಬೇಕಾಗುತ್ತೆ. ಅದು ನಾಳೆ ಆ ಶಾಸಕರುಗಳು ವಾಪಸ್ ಬಂದರೆ, ಬಂದಾಗ ಸಚಿವ ಸ್ಥಾನ ಬೇಕೇ ಬೇಕು, ಕೊಟ್ಟರೆ ನಾವು ಸುಮ್ಮನೆ ಇರ್ತೀವಿ ಅಂತ ಅವ್ರು ಒಪ್ಪಿಕೊಂಡ್ರೆ ಇವೆಲ್ಲವೂ ಆಗಿ ಹೋಗಬೇಕಾದಂಥ ವಿಚಾರಗಳು. ಅದು ಆದ ನಂತರದಲ್ಲಿ ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಶೋಧ ಓಕೆ, ಥ್ಯಾಂಕ್ ಯು ಸುಖೇಶ್.